ಸಮಯವಾಗಿ ಅವರು ಯಶಸ್ವಿ ಆಗಲಿಲ್ಲ. ಅಂದರೆ ಸಾಧ್ಯ ಏನಪ್ಪ ಅಂತಂದರೆ ಕೇವಲ ಹಣ ಒಂದಿದ್ರೆ ಆಗ್ತದೆ ಅಂತಲ್ಲ, ಹಣದ ಜೊತೆಗೆ ಪ್ರಾಮಾಣಿಕ ವ್ಯಕ್ತಿಗಳು ಪ್ರಾಮಾಣಿಕ ಜನ ಕೊಡಬೇಕಾಗ್ತದೆ. ಲಂಕೇಶ್ ಅವರಿಗೆ ಹಣ ಇರಲಿಲ್ಲ. ಈಗ ನಮ್ಮ ಏನಪ್ಪ ಅಂತಂದರೆ ಈ ಕೋಲಾರ ನಮ್ಮ ಚಿಂತಕರ ಅಂತ ಕೋಟಿಗಾನಹಳ್ಳಿ ರಾಮಯ್ಯ ಅವರಿಗೆ ದುಡ್ಡಿಲ್ಲ, ಅದು ಒಳ್ಳೆ ಹೆಸರಿದೆ, ಪ್ರಾಮಾಣಿಕರಿದ್ದಾರೆ, ಒಳ್ಳೆ ಹೋರಾಟಗಾರರಿದ್ದಾರೆ. ಬರಗು ರಾಮಚಂದ್ರಪ್ಪ ಅವರು ಇವ್ರನ್ನೆಲ್ಲ ಲೈಕ್ ಮಾಡ್ತಾ ಇದ್ದಾರೆ. ಅವರು ಅನೇಕ ಜನ ಕವಿಗಳು ಲೇಖಕರು ಹೆಸರು ನೆನಪು ಬರ್ತಾರೆ ನಿಮಗೆ ಹೇಳ್ತಾರೆ. ಅವರೆಲ್ಲರೂ ಒಂದು ಈ ಒಂದು ಬಿದ್ದವರು ಮೂಮೆಂಟ್ ನಾವು ಮಾಡಬೇಕು, ಜನಗಳ ಉದ್ದೇಶವಾಗಿ ಮಾಡಬೇಕು, ಎಲ್ಲರಿಗೂ ಅನುಕೂಲ ಆಗುವಂಥ ಒಂದು ಸಮಾಜ ರಚನೆ ಆಗಬೇಕು. ಬಿದ್ದವ್ರು ಎದ್ದಿಲ್ಲ ಅಂತ ಸಮಾಜದ ಕಷ್ಟ ಕಡೆಯ ವ್ಯಕ್ತಿಗೂ ಸಹಿತ ನ್ಯಾಯ ಸಿಗಬೇಕು ಅನ್ನುವಂಥದ್ದು. ಆದರೆ ಈ ಕಳೆದ 10 ವರ್ಷಗಳು ನಾವು ನೋಡ್ತಾ ಇದ್ದೀವಿ ಎಷ್ಟು ಮಟ್ಟಿಗೆ ಒಂದು BJP ಸರ್ಕಾರ ಆಗಿರ್ಬೋದು ಅಥವಾ ಎತ್ತರ ಹಿಂದಿನ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಇವು ಎಷ್ಟು ಮಟ್ಟಿಗೆ ನಮ್ಮ ಜನಪರವಾದ ಕೆಲಸ ಮಾಡಿದ ಇದು ನಮ್ಮ BJPಗರು ಹಿಂದೆ. ಅದರಲ್ಲೂ ಮೋದಿ ಅವರು ಗೊತ್ತು, ನಿಮಗೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರು ಪ್ರತಿ ವರ್ಷ ಅಂತ ಹೇಳಿದರು, ಎಲ್ಲಿ ಆಗಲಿಲ್ಲ. ನೀವು ನೋಡ್ತಾ ಇದ್ದೀರಿ ಉದ್ಯೋಗ ಸೃಷ್ಟಿ ಆಗಲಿಲ್ಲ. ಮತ್ತು ಈ ಸಂದರ್ಭದಲ್ಲಿ ಅನೇಕ ದಲಿತರ ಮೇಲೆ, ಹಿಂದೂದರ ಮೇಲೆ ದಾಳಿಗಳಾದವು, ಏನೆಲ್ಲ ಅದು ಮೈನಾರಿಟಿಗಳ ಮೇಲೆ ಅದು ಮಾಬ್ ಲಿಂಚಿಂಗ್ ಅವು ಇವೆಲ್ಲ ಏನೆಲ್ಲ ಅದು ಕಾಂಗ್ರೆಸ್ ಇದ್ದಾಗ ಇವು ಇದ್ದಾಗ ಆಗಿದೆ. ಅದಕ್ಕೊಂದು ಈಗ ಪರ್ಯಾಯವಾದ ರಾಜಕೀಯ ಶಕ್ತಿ ಅದು ನಿರ್ಮಾಣ ಆಗಬೇಕಾಗಿದೆ. ಅಂಥದ್ರಲ್ಲೇ ಒಂದು ಅತ್ಯಂತ ಒಂದು ಹಿಂದುಳಿದ ಸಮಾಜದಿಂದ ಮೇಲೆ ಬಂದಂಥವರು, ಜೊತೆಗೆ ಈ ಒಂದು ವಾಲ್ಮೀಕಿ ಸಮುದಾಯದಿಂದ ಮೇಲೆ ಬಂದಂಥವರು, ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಸತೀಶ್ ಅವರಾಗಿರ್ಬೋದು, ಇಂಥವ್ರು ಸ್ವಲ್ಪ ಫೈನಾನ್ಸ್ ಅವರಿಗೆಲ್ಲ ಮಾಡಿದರೆ ಒಂದು ಹೊಸ ರಾಜಕೀಯ ಶಕ್ತಿ ಸಂಘಟನೆ ಇಲ್ಲಿ ಹುಟ್ಟೋದಕ್ಕೆ ಸಾಧ್ಯ ಅದ. ಯಾಕೆ ಅದು ಮಾಡಬಾರ್ದು, ಯಾಕೆ ಆಗಬಾರ್ದು ಅನ್ನುವಂಥದ್ದು ಈ ಒಂದು ಸುಮ್ಮನೆ. ಯಾಕಂದರೆ ಚರ್ಚೆ ಬರ್ತದೆ, ನೋಡ್ತಾ ಇದ್ದೀನಿ ನಾನು ಪತ್ರಿಕೆಗಳಲ್ಲಿ ಅಲ್ಲೇ ಇಲ್ಲಿ ಎಲ್ಲ ಕಡೆ ಅವರೆಲ್ಲ ಕೂಡಿಕೊಂಡು ಮಾತಾಡುವಂಥದ್ದು ಮಾತುಗಳನ್ನು. ಯಾಕಪ್ಪ ಅಂತಂದರೆ ಅವರೆಲ್ಲ ಚಾಲನೆ ಮಾಡ್ತಾ ಇದ್ದಾರೆ. ಈಗಲೇ ಕೊಟಗಹಳ್ಳಿ ನಮ್ಮ ರಾಮಯ್ಯ ಅವರು ಅನೇಕ ಅವ್ರ ಸುತ್ತಮುತ್ತಿದ್ದಂಥ ಚಿಂತಕರನ್ನ, ಒಂದು ಹೋರಾಟಗಾರನ, ರಾಜಕೀಯ ವಿಚಾರಧಾರೆ ಇದ್ದಂಥವ್ರನ್ನ, ಅದರಲ್ಲೂ ದಲಿತ ಸಂಘರ್ಷ ಸಮಿತಿ ಇನ್ನುಳಿದ ಎಲ್ಲರನ್ನೂ, ಹಿಂದುಳಿದ ಮತ್ತು ಎಲ್ಲರನ್ನೂ ತೊಗೊಂಡು ಒಂದು ಪ್ರಾಮಾಣಿಕ ವ್ಯಕ್ತಿಗಳೆಲ್ಲ ಕೂಡಿಸ್ಕೊಂಡು ಒಂದು ಮೂಮೆಂಟ್ ಮಾಡೋಣ ಅಂತ ಹೇಳ್ತಾರೆ. ಬಟ್ ಅದು ನಮ್ಮ ಲಂಕೇಶ್ವರದ ಪರಿಗತರಂಗ ಆಗಿ ಬಿದ್ದು ಹೋಗ್ಬೋದು ಅಂತ ಒಂದು ಆತಂಕದಿಂದ ನಾ ಒಂದು ನನಗೆ ಅನಿಸಿದ್ದನ್ನು ಮಾತಾಡಲಿಕ್ಕಿದ್ದೀನಿ. ಯಾಕಂದರೆ ಈಗಾಗಲೇ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಈ ಒಂದು ದೊಡ್ಡ ಮೂಮೆಂಟ್ ಮಾಡಬೇಕಪ್ಪ, ಹೌದು ಪಾದಯಾತ್ರೆ ಮಾಡೋ ಸಣ್ಣ ವಿಚಾರ ಅಲ್ಲ ಅದು. ಇದು ಕೂಡಲ ಸಂಗಮದಿಂದ ಬಳ್ಳಾರಿ ಒಳಗೆ ಮಾಡುವಂಥದ್ದು ಈ ಒಂದು ಏನು ಅನ್ಯಾಯ ಇದೆ ವಾಲ್ಮೀಕಿ ಸಮುದಾಯ ಜನಕ್ಕೆ, ಅದಕ್ಕೆ ನಾವು ಈ ನ್ಯಾಯ ತೆಗೆದುಕೊಡೋಣ, ಇಸದ ಕೊಡೋಣ ಅಂತ ಮಾತನ್ನು ಮಾತಾಡ್ತಾ ಇದ್ದಾರೆ. ಹೀಗಾಗಿ ಅದು ಒಳ್ಳೆಯ ವಿಚಾರ. ಮತ್ತು 14 ಸಹಿತ ಈಗ ಅಲ್ಲಿ ಬ್ಯಾಸತ್ತಾರೆ ಅವರು, ಅವ್ರ ಮಹೇಂದ್ರಪುರ ಇದ್ದ ಒಂದು ಸ್ಟೇಟ್ಮೆಂಟ್ ನಾವು ನೋಡ್ತಾ ಇದ್ದೀವಿ. ಅವ್ರಿಗೇನು ಇಲ್ಲದವರಲ್ಲ, ಸಾಕಷ್ಟು ಜಮೀನ್ದಾರರು ಇದ್ದಾರೆ. ಅವರಿಂದ ಸ್ವಲ್ಪ ಹೆಲ್ಪ್ ಮಾಡಿದರೆ ಈ ಒಂದು ಮೂಮೆಂಟ್ ಆಗಿ ಸಾಧ್ಯ. ಇವೆರಡು ಬಿಡಲಿ ಅವರು, BJP ಕಾಂಗ್ರೆಸ್ ಅದ್ರ ಜೊತೆಗೆ JDS ಬಿಟ್ಟು ಇದನ್ನು ಪಸಂದ್ ಮಾಡಲಿ ಅಂತ ಜನ ಇದ್ದಾರೆ ಇಲ್ಲಿ, ಜನಕ್ಕೆ ಬೇಕಾಗಿಲ್ಲ. ಯಾವಾಗಲೇ ಬರಗೂರು ರಾಮಚಂದ್ರ ಅವರಾಗಿರ್ಬೋದು, ಚಂದ್ರಶೇಖರ್ ಕಂಬಾರ ಅವರಾಗಿರ್ಬೋದು, ಇನ್ನೂ ಅನೇಕ ಜೊತೆಗೆ ನಮ್ಮ ಸತೀಶ್ ಅವರು ಗೆಳೆದ್ರೂ ಸಾಕಷ್ಟು ಅದ. ಯಾಕಂದರೆ ಅವರು ಮೂಮೆಂಟ್